ಓಂ ಶ್ರೀ ಕೇರಳ ದುರ್ಗಾ ಪರಮೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಶ್ವಥ್ ನಾರಾಯಣ್ ಭಟ್ ಗುರುಜಿ ನಿಮ್ಮ ಜೀವನದ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಒಂಬತ್ತು ಎಂಟು ಎಂಟು ಆರು ಐದು ಐದು ಆರು ಏಳು ಏಳು ಒಂದು ಸ್ನೇಹಿತರೆ ನಟ ಮೈಸೂರು ಲೋಕೇಶ್ ಅವರ ಪುತ್ರಿ ಪವಿತ್ರಾ ಲೋಕೇಶ್ ಹಾಗೂ ತೆಲುಗು ನಟ ಕೃಷ್ಣ ಅವರ ಎರಡನೇ ಹೆಂಡತಿಯ ಮಗ ನರೇಶ್ ಅವರ ನಡುವಿನ ಹೆಚ್ಚು ಹೆಚ್ಚು ವಿಚಾರಗಳು ಕಳೆದ ಹದಿನೈದು ದಿನಗಳಿಂದ ಸುದ್ದಿಯಾಗುತ್ತಲೇ ಇದ್ದವು ಹೌದು ಇದಕ್ಕೆ ಸಂಬಂಧಿತವಾಗಿ ನರೇಶ್ ಮೂರನೇ ಪತ್ನಿ ರಮ್ಯಾ ರಘುಪತಿಯವರು ಕೂಡ ಇವರಿಬ್ಬರ ಮೇಲೆ ಸಾಕಷ್ಟು ಆರೋಪಗಳನ್ನು ಹೊರಿಸಿದ್ದು ಅದರ ಬೆಳವಣಿಗೆ ಕೋರ್ಟ್ನಲ್ಲಿ ನಾನು ಇವರ ವಿರುದ್ಧವಾಗಿ ಹೋರಾಡುತ್ತೇನೆ ಎಂದು ಮೈಸೂರಿನಲ್ಲಿ ಹೇಳಿದ್ದರು ಹಾಗೆ ಮೈಸೂರಿನಲ್ಲಿ ನಟ ನರೇಶ್ ಮತ್ತು ಪವಿತ್ರಾ ಲೋಕೇಶ್ ಒಂದೇ ಹೋಟೆಲ್ನಲ್ಲಿ ತಂಗಿದ್ದಾಗ ಆದ ಅವಾಂತರವನ್ನು ಕೂಡ ನೀವು ನೋಡಿದ್ದೀರಿ ಇದೆಲ್ಲ ಬೆಳವಣಿಗೆ ನಡುವೆ ಇದೀಗ ಇನ್ನೊಂದು ಸುದ್ದಿ ಹೊರಬಿದ್ದಿದೆ ಹೌದು ನಾನು ಮತ್ತೊಂದು ಹೋಟೆಲ್ ನಲ್ಲಿ ಪವಿತ್ರ ಜೊತೆ ಇದ್ದೇನೆ ಎಂದು ತನ್ನ ಪತ್ನಿಗೆ ಕರೆ ಮಾಡಿದ್ದಾರೆ ನಟ ನರೇಶ್ ಅಷ್ಟೇ ಅಲ್ಲದೆ ನಾವಿಬ್ಬರು ಸಾಯುವವರೆಗೂ ಜೊತೆಗಿರುತ್ತೇವೆ ಎಂದಿದ್ದಾರೆ ಹೌದು ನಟಿ ಪವಿತ್ರಾ ಲೋಕೇಶ್ ರಮ್ಯಾ ಅವರು ಮಾಡುತ್ತಿರುವ ಕೆಲ ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಕೆಲವೊಂದಿಷ್ಟು ವಿಚಾರಗಳನ್ನ ಬಹಿರಂಗಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಹೌದು ನನ್ನ ಕಷ್ಟದ ಸಮಯದಲ್ಲಿ ನರೇಶ್ ನನ್ನ ಜೊತೆಗಿದ್ದ ನನ್ನ ಕಷ್ಟ ಸುಖದ ಸಂದರ್ಭದಲ್ಲಿ ನನ್ನ ಜೊತೆ ಭಾಗಿಯಾಗಿದ್ದವರು ನರೇಶ್ ಇದೀಗ ಅವರು ಸಹ ಕಷ್ಟದ ಸಮಯದಲ್ಲಿ ಇದ್ದಾರೆ ನಾನು ಅವರೊಟ್ಟಿಗೆ ನಿಲ್ಲಬೇಕು ನೀವು ಮಾಧ್ಯಮದವರು ನಮ್ಮಿಬ್ಬರ ಫೋಟೋಗಳನ್ನು ಇಟ್ಟುಕೊಂಡು ಏನೇನೋ ಹೇಳುತ್ತಿದ್ದೀರಿ ಅದೇನೇನೋ ವಿಚಾರಗಳನ್ನು ಬೇರೆ ಬೇರೆಯಾಗಿ ಕಲ್ಪಿಸಿ ಮಾಡುತ್ತಿದ್ದೀರಿ ಹೌದು ಅಫ್ಕೋರ್ಸ್ ನಾವಿಬ್ಬರು ಜೊತೆಗಿದ್ದೇವೆ ಅಟ್ಯಾಚ್ ಆಗಿದ್ದೇವೆ ಸ್ನೇಹಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದೇವೆ ಅಂತಾನೆ ಇಟ್ಕೊಳ್ಳಿ ಅದರಲ್ಲಿ ತಪ್ಪೇನಿದೆ ಎಂದು ನಟಿ ಪವಿತ್ರಾ ಲೋಕೇಶ್ ಮಾಧ್ಯಮಕ್ಕೆ ಪ್ರಶ್ನೆ ಮಾಡಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ನರೇಶ್ ಮತ್ತು ನನ್ನ ಹೆಸರನ್ನ ಇಟ್ಟುಕೊಂಡು ರಮ್ಯಾ ರಘುಪತಿ ಅವರು ಪಾಪ್ಯುಲಾರಿಟಿ ಆಗುತ್ತಿದ್ದಾರೆ ತೆಲುಗುನಲ್ಲಿ ಸಮಸ್ಯೆಯಾದರೆ ಕನ್ನಡ ಮಾಧ್ಯಮಗಳ ಮುಂದೆ ಯಾಕೆ ಹೋಗುತ್ತಿದ್ದಾರೆ ಯಾರು ಅವರು ನರೇಶ್ ಅವರ ಹೆಂಡತಿ ನನಗೆ ಗೊತ್ತೇ ಇಲ್ಲ ನಿಜಕ್ಕೂ ನರೇಶ್ ಅವರ ಹೆಂಡತಿ ಅವರೇನಾ ಎಂದು ನನಗೆ ಅನುಮಾನವಿದೆ ಹಾಗೆ ಹೀಗೆ ಎಂದು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಪವಿತ್ರ ಲೋಕೇಶ್ ಇನ್ನು ಇದಲ್ಲದೆ ಇದರ ನಡುವೆ ಇದೀಗ ನಾನು ಪವಿತ್ರ ಹೋಟೆಲ್ನಲ್ಲಿ ಇದ್ದೇವೆ ಎಂದು ತನ್ನ ಪತ್ನಿ ರಮ್ಯಾ ರಘುಪತಿಗೆ ಕಾಲ್ ಮಾಡಿ ಹೈದರಾಬಾದ್ಗೆ ಕರೆಸಿಕೊಂಡಿದ್ದಾರಂತೆ ನಟ ನರೇಶ್ ಆದರೆ ಅಲ್ಲಿ ಬಂದ ಮಾಧ್ಯಮದವರಿಗೆ ಅವರು ಒಳಗಡೆ ಬಿಟ್ಟಿಲ್ಲ ಇನ್ನು ಹೆಚ್ಚಿನ ಮಾಹಿತಿ ಹೊರಬೀಳಬೇಕಾಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ